फ्रेंड्स नान अपलोड मारा प्रतियो वीडियो नहीं नोडबेको अंद्रे सो केळगडे कांता इरो सब्सक्राइब बटन मेले क्लिक मारी फ्री आगे सब्सक्राइब आगे आगे पक्कदल्ली इरो बेल आइकन प्रेस मारी आल ऑप्शन सेलेक्ट करी मत्ते ई वीडियोगे ओंदु लाइक अन्नु मारी। हाय वेलकम टू मनुकुमार जैन यूट्यूब चानल एल्लरू कूड चेन्नागिद्दीरा अंत अन्कोंतीनि। स्कैनर्ड कॉपीगे यारेल्ल अप्लाई मारिद्रा स्कैनर्ड कॉपी जून 3 तारीख एंड आगिदे अप्लाई मारोदक्के यारेल्ल अप्लाई मारिद्रा सो अवरु हेगे डाउनलोड माड्कोबेकु सो लिंक एल्लिरुत्ते सो अदर बगे कंप्लीट आगि तिळिस्कोड्तीनि। इन्नु यारु नम्म चानल गे सब्सक्राइब आगिल्ल ईगले सब्सक्राइब आगि आगे पक्कदल्ली इरो बेल आइकन कूड प्रेस मारी इदरिंद नानु माडो प्रतियो वीडियो नोटिफिकेशन बरुत्ते अंत हेळबहुदु। सेकेंड पीसी एग्जाम आंसर शीट एनिदे अथवा स्कैनर्ड कॉपी फोटो कॉपी एनंत करतीवि अदन्न डाउनलोड माड्कोळ्ळोदु तुंबा सिंपल निम्म मोबाइल अल्ले कूड नीवु डाउनलोड माड्कोळ्ळोदु तुंबा सिंपल आगिरुत्ते। सो डाउनलोड माड्दु हेगे अंत नोडोदक्किंत मुंचे ओंदु इंपार्टेंट आगि यारेल्ल रीवैल्युएशन गे मत्ते रीटोटलिंग गे अप्लाई माड्बेकु अंत इद्दीरा स्कैनर्ड कॉपी गे अप्लाई माड्रे मात्र सो नीवु ओंदु रीवैल्युएशन गे मत्ते रीटोटलिंग गे अप्लाई माड्ळक्के आगुत्ते। सो इदन्न नोटिफिकेशन अल्लू कूड मेंशन अन्न माड्दिदरे स्कैनर्ड कॉपी न डाउनलोड माड्कोळ्ळोदक्के ओंदु डेट अन्न फिक्स माड्दिदरे आ डेट यावाग ಅಂದ್ರೆ ಸೊ 6 ಜುಲೈ ಇದೆ ತಿಂಗಳು 6 ಜುಲೈ ಇಂದ ಸೊ 10ನೇ ತಾರೀಕು ಜುಲೈ ವರೆಗೂ ನಿಮಗೆ ಟೈಮ್ ಇರುತ್ತೆ ಫೋಟೋ ಕಾಪಿನ ನೀವು ಡೌನ್ಲೋಡ್ ಮಾಡ್ಕೊಳ್ಳೋದಿಕ್ಕೆ। ಸೊ ಈಗ ಹೇಗೆ ಅಂತ ನೋಡೋಣ। ಸ್ಕ್ಯಾನರ್ಡ್ ಕಾಪಿನ ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಸೊ ಅದರದೇ ಆದಂತ ಒಂದು ಪ್ರೊಸೀಜರ್ ಇರುತ್ತೆ ಸೊ ಇಂಪಾರ್ಟೆಂಟ್ ಪ್ರೊಸೀಜರ್ ಇರುತ್ತೆ ಸೊ ಇಂಪಾರ್ಟೆಂಟ್ ಆಗಿರೋ ಕೆಲವು ವಿಷಯಗಳು ಇರುತ್ತೆ ಅದನ್ನ ನೀವು ನೀಟಾಗಿ ಕೇಳಿಸ್ಕೊಳ್ಳಿ ಮತ್ತೆ ನೀವು ನೀಟಾಗಿ ಕೇಳಿಸ್ಕೊಂಡಿಲ್ಲ ಅಂದ್ರೆ ನಿಮಗೆ ಅರ್ಥ ಆಗೋದಿಲ್ಲ ಎಲ್ಲೂ ಕೂಡ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ। ಸೊ ನೀವು ಯಾವ ಒಂದು ವೆಬ್ಸೈಟ್ ಅಲ್ಲಿ ಸ್ಕ್ಯಾನರ್ಡ್ ಕಾಪಿಗೆ ಅಪ್ಲೈ ಮಾಡಿದ್ರಲ್ಲ ಸೊ ಅದೇ ಒಂದು ವೆಬ್ಸೈಟ್ ಅಲ್ಲಿ ನೀವು ಸ್ಕ್ಯಾನರ್ಡ್ ಕಾಪಿನ ಅಥವಾ ಫೋಟೋ ಕಾಪಿನ ಡೌನ್ಲೋಡ್ ಮಾಡ್ಕೋಬಹುದು। ಆ ವೆಬ್ಸೈಟ್ ಯಾವುದು ಅಂದ್ರೆ pue.karnataka.gov.in ಇದೇ ಒಂದು ವೆಬ್ಸೈಟ್ ಅಲ್ಲಿ ನೀವು ಸೊ ಸ್ಕ್ಯಾನರ್ಡ್ ಕಾಪಿನ ಡೌನ್ಲೋಡ್ ಮಾಡ್ಕೋಬಹುದು। ಅದು ಹೇಗೆ ಅಂದ್ರೆ ಸೊ ಇಲ್ಲಿ ನೀವು ನೋಡ್ತಿರಬಹುದು ಇಲ್ಲಿ ದ್ವಿತೀಯ ಪಿಯುಸಿ ಪೂರಕ ಪರೀಕ್ಷೆ ಅಂತ ಇಲ್ಲಿ ಅಲ್ಲಿ ಪಾಸ್ ಆಗ್ತಿದೆ ಅಲ್ಲಿ ಮತ್ತಷ್ಟು ಓದಿ ಅಂತ ಇದೆ। ಸೊ ಇಲ್ಲಿ ನೀವು ನೋಡ್ತಿರಬಹುದು ಇಲ್ಲಿ ಏನೇ ಈ ಒಂದು ವೆಬ್ಸೈಟ್ ಅಲ್ಲಿ ಅಂದ್ರೆ ಈ ಒಂದು ಇಲಾಖೆಯಲ್ಲಿ ಏನೇ ಒಂದು ಅಪ್ಡೇಟ್ ಬಂದ್ರೂ ಇಲ್ಲಿ ಈ ಒಂದು ಇಂಟರ್ಫೇಸ್ ಅಲ್ಲಿ ನೀವು ನೋಡ್ಕೋಬಹುದು। ಸೊ ಇಲ್ಲಿ ಒಂದು ಅಪ್ಡೇಟ್ ಅನ್ನು ಮಾಡ್ತಾ ಇರ್ತಾರೆ ಅಂತ ಹೇಳಬಹುದು। ಸೊ ಇಲ್ಲಿ ಹೊಸದಾಗಿ ಒಂದು ಆಡ್ ಆಗುತ್ತೆ ಯಾವಾಗ ಅಂದ್ರೆ ಸೊ 6ನೇ ತಾರೀಕು ಆಡ್ ಆಗುತ್ತೆ ಏನು ಸ್ಕ್ಯಾನರ್ಡ್ ಕಾಪಿ ಸೆಕೆಂಡ್ ಪಿಸಿ ಸ್ಕ್ಯಾನರ್ಡ್ ಕಾಪಿ ಡೌನ್ಲೋಡ್ ಲಿಂಕ್ ಅಂತ ಇಲ್ಲಿ ಆಡ್ ಆಗುತ್ತೆ। ಸೊ ಆ ಲಿಂಕ್ ಆಡ್ ಆದಾಗ ನೀವು ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ। ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು ಇಲ್ಲಿ ಇಂಪಾರ್ಟೆಂಟ್ ಆಗಿ ಕೇಳಿಸ್ಕೊಳ್ಳಿ ಸ್ಕ್ಯಾನರ್ಡ್ ಕಾಪಿಗಾಗಿ ಶುಲ್ಕ ಪಾವತಿಸಿರುವ ಚಲನ್ ಸಂಖ್ಯೆಯನ್ನು ಎಂಟರ್ ಮಾಡಿ ಅಂತ ಕೊಟ್ಟಿದ್ರೆ ಸೊ ನೀವು ಸ್ಕ್ಯಾನರ್ಡ್ ಕಾಪಿ ಅಪ್ಲೈ ಮಾಡುವಾಗ ಏನು ಒಂದು ಚಾನೆಲ್ ನಂಬರ್ ಬಂದಿರುತ್ತೆ ಅದನ್ನ ನೀವು ಎಂಟರ್ ಮಾಡಬೇಕಾಗುತ್ತೆ। ಸೊ ಅದಾದ ಮೇಲೆ ಸಬ್ಮಿಟ್ ಮಾಡಿದ ನಂತರ ಅದನ್ನ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಚಾನೆಲ್ ನಂಬರ್ ಅನ್ನು ಎಂಟರ್ ಮಾಡಿ ಸೊ ಅದಾದ ಮೇಲೆ ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ। ಸೊ ಅದಾದ ಮೇಲೆ ಸ್ಕ್ಯಾನರ್ಡ್ ಕಾಪಿಗೆ ಅಪ್ಲೈ ಮಾಡುವಾಗ ನೀಡಿರುವ ಮೊಬೈಲ್ ಸಂಖ್ಯೆಗೆ OTP ಕಳಿಸಲಾಗುತ್ತೆ। ನೀವು ಸ್ಕ್ಯಾನರ್ಡ್ ಕಾಪಿ ಅಪ್ಲೈ ಮಾಡುವಾಗ ಯಾವ ಒಂದು ಮೊಬೈಲ್ ನಂಬರ್ ಅನ್ನು ಕೊಟ್ಟಿರ್ತಿರಲ್ಲ ಸೊ ಆ ಒಂದು ನಂಬರ್ ಗೆ OTP ಬರುತ್ತೆ ಆ OTP ನಂಬರ್ ಅನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ। ಅದಾದ ಮೇಲೆ ವಿದ್ಯಾರ್ಥಿಯ ನೋಂದಣಿ ಸಂಖ್ಯೆ ಮತ್ತು ಶುಲ್ಕ ಪಾವತಿಸಿರುವ ವಿಷಯಗಳು ಡಿಸ್ಪ್ಲೇ ಆಗುತ್ತವೆ ಅಂದ್ರೆ ನಿಮ್ಮ ರಿಜಿಸ್ಟ್ರೇಷನ್ ಮತ್ತೆ ನೀವು ಏನು ಫೀಸ್ ಪೇಮೆಂಟ್ ಅನ್ನು ಮಾಡಿರ್ತಿರಲ್ಲ ಸೊ ಆ ಒಂದು ಡೀಟೇಲ್ಸ್ ಶೋ ಆಗುತ್ತೆ। ಅದಾದ ಮೇಲೆ ನೀವು ಯಾವ ಒಂದು ಸಬ್ಜೆಕ್ಟ್ ಗೆ ಸ್ಕ್ಯಾನರ್ಡ್ ಕಾಪಿನ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಕೇಳುತ್ತೆ। ಸೊ ನೀವು ಒಂದು ವಿಷಯಕ್ಕೆ ಅಥವಾ ಒಂದು ಸಬ್ಜೆಕ್ಟ್ ಗೆ ನೀವು ಅಪ್ಲೈ ಮಾಡಿರ್ತೀರಾ ಅಂದ್ರೆ ಸೊ ಒಂದು ಮಾತ್ರ ಶೋ ಆಗುತ್ತೆ। ನೀವು ಎರಡು ಮೂರು ಸಬ್ಜೆಕ್ಟ್ ಗೆ ಅಪ್ಲೈ ಮಾಡಿದ್ರಾ ಅಂದ್ರೆ ಸೊ ಅಲ್ಲಿ ಎರಡು ಮೂರು ಆಪ್ಷನ್ ಕಾಣುತ್ತೆ। ಅದರಲ್ಲಿ ನೀವು ಯಾವ ಒಂದು ಸಬ್ಜೆಕ್ಟ್ ಬೇಕೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಅದಾದ ಮೇಲೆ ನೀವು ಸ್ಕ್ಯಾನರ್ಡ್ ಕಾಪಿನ ಸೊ ಡೌನ್ಲೋಡ್ ಮಾಡ್ಕೋಬಹುದು। ಇಂಪಾರ್ಟೆಂಟ್ ಆಗಿ ಏನಂದ್ರೆ ಸೊ ನೀವು ಅಪ್ಲೈ ಮಾಡುವಾಗ ಸ್ಕ್ಯಾನರ್ಡ್ ಕಾಪಿಗೆ ಯಾವ ಒಂದು ಮೊಬೈಲ್ ನಂಬರ್ ಅನ್ನು ಕೊಟ್ಟಿರ್ತೀರಾ ಅದೇ ಒಂದು ಮೊಬೈಲ್ ನಂಬರ್ ಗೆ OTP ಬರುತ್ತೆ ಆ OTP ನಂಬರ್ ಅನ್ನು ಎಂಟರ್ ಮಾಡಿ ಆದ್ಮೇಲೇನೆ ಸೊ ನೀವು ಸ್ಕ್ಯಾನರ್ಡ್ ಕಾಪಿನ ಡೌನ್ಲೋಡ್ ಮಾಡ್ಕೋಬಹುದು। ಇನ್ನೊಂದು ವಿಷಯ ಅಂದ್ರೆ ಸ್ಕ್ಯಾನರ್ಡ್ ಕಾಪಿಗೆ ಅಪ್ಲೈ ಮಾಡುವಾಗ ಚಾಲನೆಯಲ್ಲಿರುವ ಮೊಬೈಲ್ ಸಂಖ್ಯೆಯನ್ನು ಮಾತ್ರ ಉಪಯೋಗಿಸತಕ್ಕದ್ದು ಅಂತ ಇಲ್ಲಿ ನೋಡಿ ಮೆನ್ಷನ್ ಮಾಡಿದ್ರೆ ಸೊ ಅದಕ್ಕೆ ಹೇಳಿದ್ದು ಸೊ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಅಂತ ಸೊ ಇದೇ ಉದ್ದೇಶಕ್ಕೆ ನಾನು ಹೇಳಿದ್ದು। ಸೊ ಮತ್ತೆ ಉತ್ತರ ಪತ್ರಿಕೆಗಳ ಅಂಕಗಳ ಮರು ಎಣಿಕೆ ಹಾಗೂ ಮರು ಮೌಲ್ಯಮಾಪನಕ್ಕಾಗಿ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ 13/7/2022 ರಿವ್ಯಾಲ್ಯುಯೇಷನ್ ಮತ್ತೆ ರೀಟೋಟಲಿಂಗ್ ಗೆ ನೀವು ಅಪ್ಲೈ ಮಾಡೋದಕ್ಕೆ ಸೊ ಇದೇ ತಿಂಗಳು ಜುಲೈ 7ನೇ ತಾರೀಕಿಂದ 13ನೇ ತಾರೀಕುವರೆಗೂ ನಿಮಗೆ ಟೈಮ್ ಇರುತ್ತೆ ರಿವ್ಯಾಲ್ಯುಯೇಷನ್ ಗೆ ಮತ್ತೆ ರೀಟೋಟಲಿಂಗ್ ಗೆ ಅಪ್ಲೈ ಮಾಡೋದಕ್ಕೆ। ಇವಾಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿರುತ್ತೆ ಅಂತ ಅನ್ಕೊಂತೀನಿ ಎರಡು ಕಾಪಿನ ಅಥವಾ ಫೋಟೋ ಕಾಪಿನ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಸೊ ಏನೆಲ್ಲ ಇಂಪಾರ್ಟೆಂಟ್ ಪ್ರೊಸೀಜರ್ ಇದೆ ಅಂತ ಇವಾಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ। ಸೊ ಮತ್ತೆ ರಿವ್ಯಾಲ್ಯುಯೇಷನ್ ಗೆ ಮತ್ತೆ ರೀಟೋಟಲಿಂಗ್ ಗೆ ಸೊ ಅಪ್ಲೈ ಮಾಡೋದು ಹೇಗೆ ಅಂತ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ। ಈ ವಿಡಿಯೋ ಇಷ್ಟಗಿದ್ರೆ ಲೈಕ್ ಮಾಡಿ ಸೊ ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಬೇರೆ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಇದರಿಂದ ಅವ್ರಿಗೂ ಕೂಡ ಯೂಸ್ ಆಗಲಿ ಅಂತ ಹೇಳ್ದ। ಸೊ ಥ್ಯಾಂಕ್ ಯು ಸೋ ಮಚ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ।